ಹೈಕೋರ್ಟ್ನಲ್ಲಿ ಕೂಡ ವಾದಗಳಾಗಿತ್ತು. ಸೊ ಇವತ್ತು ನೀವು ವಾದ ಮಾಡಿದ್ದೀರಿ, ಯಾವ ರೀತಿಯ ಪ್ರತಿಕ್ರಿಯೆ ಇದೆ ಅಥವಾ ಏನಾಗಬಹುದು ಮುಂದೆ? ಈಗ 7ನೇ ತಾರೀಕಿಗೇನೋ ನೆಕ್ಸ್ಟ್ ಹಿಯರಿಂಗ್ ಕೊಟ್ಟಿದ್ದಾರೆ, ಬೇಲ್ ಆಗುವ ಸಾಧ್ಯತೆಗಳಿವೆ ಅಥವಾ ಆಕ್ಚುಯಲ್ ವಿಚಾರ ಇಲ್ಲಿ ಏನಾಗಿದೆ ಸರ್? ನೋಡಿ, ಕೃಷ್ಣನಾಯಕಿ ವಿಚಾರದಲ್ಲಿ ಕಾರ್ಕಳದಲ್ಲಿ ಕೃಷ್ಣನಾಯಕ್ ಒಬ್ಬನ ಮೇಲೆ ಒಂದು FIR ಆಗುತ್ತೆ. ಪರಶುರಾಮ ಥೀಮ್ ಪಾರ್ಕ್ ಅನ್ನೋದು ಒಟ್ಟಿಗೆ 14 ಕೋಟಿಯ ಪ್ರಾಜೆಕ್ಟ್. ಆ 14 ಕೋಟಿಯ ಪ್ರಾಜೆಕ್ಟ್ ಅಲ್ಲಿ ನಿರ್ಮಿತಿ ಕೇಂದ್ರ 11 ಕೋಟಿಯ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿದೆ. ಈ 14 ಕೋಟಿ ಪ್ರಾಜೆಕ್ಟ್ ಅಲ್ಲಿ ಪ್ರವಾಸೋದ್ಯಮದ ಇಲಾಖೆ ಬೇರೆ ಬೇರೆ ಇಲಾಖೆಗಳು ಕೈ ಜೋಡಿಸ್ತವೆ. ಈ ಕೈ ಜೋಡಿಸುವಾಗ ಅದರಲ್ಲಿ ನಿರ್ಮಿತಿ ಪ್ರವಾಸೋದ್ಯಮ ಇಲಾಖೆ ಏನ್ ಹೇಳುತ್ತೆ ಅಂದ್ರೆ, ಈ ಒಟ್ಟು ಪ್ರಾಜೆಕ್ಟ್ಗಳಲ್ಲಿ 5.5 ಕೋಟಿಯ ಪ್ರಾಜೆಕ್ಟ್ ಅನ್ನ ನಾನು ಹಣವನ್ನು ಬಿಡುಗಡೆ ಮಾಡ್ತೇನೆ ಅಂತ ಹೇಳುತ್ತೆ. ಸೊ ಆ ಹಾಗೆ ಹೇಳಿ ಒಟ್ಟು 5.5 ಕೋಟಿಯ ಪ್ರಾಜೆಕ್ಟ್ಗೆ ಅವರು ಕೊಡುವಂತ ಹಣ, ಇನಿಷಿಯಲ್ ಹಣ 67 ಲಕ್ಷ. ಆದ್ರೆ ಈ ಪ್ರವಾಸೋದ್ಯಮ ಇಲಾಖೆ ಏನಿದೆ ಸರ್ಕಾರ, ನಿರ್ಮಿತಿ ಕೇಂದ್ರ ಒಂದು ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ಪ್ರಕಾರ ನೋಂದಾವಣೆಗೊಂಡಿರುವಂತ ಒಂದು ಸಂಸ್ಥೆ. ಆ ಸಂಸ್ಥೆ ಸರ್ಕಾರ ಅಲ್ಲ. ಮೊದಲು ಎಲ್ಲರೂ ಕೂಡ ಪಬ್ಲಿಕ್ ತಿಳ್ಕೊಳ್ಬೇಕಾದದ್ದು, ಈ ದೂರುದಾರರಾಗಲಿ ಯಾರೇ ಆಗಲಿ ತಿಳ್ಕೊಳ್ಬೇಕು, ಈ ನಿರ್ಮಿತಿ ಕೇಂದ್ರ ಸರ್ಕಾರಿ ಸಂಸ್ಥೆ ಅಲ್ಲ, ಅದೊಂದು ರಿಜಿಸ್ಟರ್ಡ್ ಬಾಡಿ. ಯಾವ ರೀತಿ ಬೇರೆ ಬೇರೆ ಕಂಪನಿಗಳು ಅಸೋಸಿಯೇಷನ್ ಲೋಕಲ್ ಅಸೋಸಿಯೇಷನ್ ಆ ರೀತಿ ಒಂದು ರಿಜಿಸ್ಟರ್ಡ್ ಬಾಡಿ. ಅದಕ್ಕೆ ಯಾವುದೇ ಒಂದು ಸರ್ಕಾರ ಕೆಲಸ ಮಾಡಲಿಕ್ಕೆ ಕೊಡುವಾಗ ಅದರ ಪೂರ್ವಯೋಗ ಇನ್ ಅಡ್ವಾನ್ಸ್ ಆಗಿ ಏನು ಅದರ ಪ್ರಾಜೆಕ್ಟ್ ಅನ್ನು ಮಾಡ್ಲಿಕ್ಕೆ ಕೊಡುತ್ತೋ ಅದನ್ನ ಡಿಪಾಸಿಟ್ ಮಾಡಬೇಕು. ಈ ಪ್ರಕರಣದಲ್ಲಿ ಕಾರ್ಕಳದಲ್ಲಿ ಏನಾಗತ್ತೆ ಅಂದ್ರೆ, ನೀವು ಕೆಲಸ ಮಾಡಿ ಅಂತ ಹೇಳ್ಕೊಂಡು 67 ಲಕ್ಷ ಕೊಟ್ಟು ಸುಮ್ಮನೆ ಕೂತಿದೆ. ಸುಮ್ಮನೆ ಕೂತ್ಕೊಂಡಿದ್ದಾಗ ಈ ಪರಶುರಾಮ ಈ ನಿರ್ಮಿತಿ ಕೇಂದ್ರದ ಏನಕ್ಕೆ ಸ್ಥಳೀಯ ಶಾಸಕರು ಆಗ ಮಿನಿಸ್ಟರ್ ಆಗಿದ್ದರು, ಅವರು ಈ ಪ್ರಾಜೆಕ್ಟ್ ಬೇಗ ಆಗಬೇಕು ಅಂತ ಹೇಳಿಕೊಂಡು ಈ ನಿರ್ಮಿತಿ ಕೇಂದ್ರದವರಲ್ಲಿ ಏನು ಹೇಳ್ತಾರೆ ಅಂದರೆ, ನಿಮ್ಮಲ್ಲಿರುವಂಥ ಅಡ್ಮಿನಿಸ್ಟ್ರೇಷನ್ ಫಂಡನ್ನು ಯೂಸ್ ಮಾಡಿ ನಾನು ಸರ್ಕಾರದಿಂದ ಏನಾದರೂ ಮಾಡಿ ಪ್ರಯತ್ನ ಮಾಡಿ ಅದನ್ನು ಕೊಡಿಸೋ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾರೆ. ಸೊ ನಿರ್ಮಿತಿ ಕೇಂದ್ರದವರು ಈ ಪ್ರವಾಸೋದ್ಯಮದವರು ಏನು ಒಂದು 5.5 ಕೋಟಿ ಅಂತ ಹೇಳಿದರೆ, ಆ ಪ್ರಾಜೆಕ್ಟ್ನಲ್ಲಿ ಒಂದು ಕೆಲಸ ಈ ಪರಶುರಾಮ ಮೂರ್ತಿ 67 ಲಕ್ಷದಲ್ಲಿ. ಸೊ ಈಗ ಪರ್ಟಿಕ್ಯುಲರ್ಲಿ ಪರಶುರಾಮ ಮೂರ್ತಿಗೆ ಎಷ್ಟು ಅಮೌಂಟ್ ಅನ್ನು ಕಾಯ್ದಿರಿಸಲಾಗಿದೆ? 2 ಕೋಟಿಯನ್ನ ಪರಶುರಾಮ ಮೂರ್ತಿಗೆ ಕಾಯ್ದಿರಿಸಲಾಗಿದೆ. 2 ಕೋಟಿ ಅಂತ ಇದ್ದಾಗ ಪ್ರವಾಸೋದ್ಯಮ ಇಲಾಖೆಯವರು ಬೇರೆ ಬೇರೆ ಕೆಲಸ ಹೇಳಿದಾಗ, ಅದು ಕಂಪೌಂಡ್ ಇರ್ಬೋದು, ಟಾಯ್ಲೆಟ್ ಇರ್ಬೋದು, ಅಥವಾ ಬೇರೆ ಬೇರೆ ಇದೆ ಅಲ್ಲಿ ಉಳಿದ ಕೆಲಸಗಳು ಅವೆಲ್ಲಕ್ಕೂ ಸೇರತ್ತೆ, ನೆಲ ಸಮತಟ್ಟು ಮಾಡಲಿಕ್ಕೆ. ಅದು ಅವರು ಕೊಟ್ಟಂತ ಇನಿಷಿಯಲ್ ಅಮೌಂಟು ಒಂದು ರೋಡ್ ರಿಪೇರಿ ಮಾಡಲಿಕ್ಕೆ, ಅಲ್ಲಿ ರೋಡ್ ಎಕ್ಸೆಸ್ ಇರಲಿಲ್ಲ, ರೋಡ್ ಮಾಡಲಿಕ್ಕೂ ಸಾಕಾಗಿರಲಿಲ್ಲ. ಇಂಥ ಸಂದರ್ಭದಲ್ಲಿ ಆಡಳಿತಾತ್ಮಕವಾದ ನಿರ್ಮಿತಿ ಕೇಂದ್ರ ಹಿಂದೆ ಮಾಡಿದ ಕೆಲಸದಲ್ಲಿ ಉಳಿಕೆಯಾದಂಥ ಹಣ ಏನಿದೆ ಅದನ್ನು ಇನ್ನು ತಗೊಳ್ಳಿ, ನಾನು ಉಳಿದದನ್ನು ತಗೊಳ್ತೇನೆ ಅಂತ ಹೇಳ್ಕೊ ಆಶ್ವಾಸನೆ ನೀಡ್ತಾರೆ. ಹಾಗೆ ನಿರ್ಮಿತಿ ಕೇಂದ್ರದವರು ಏನು ಡಿಸೈಡ್ ಮಾಡ್ತಾರೆ ಅಂದರೆ, ಈಗ ಹೇಗೂ ನಾವು ಬರುತ್ತೆ, ಇನ್ನು ಪ್ರಾಜೆಕ್ಟ್ ಕಂಪ್ಲೀಟ್ ನಾವು ಮಾಡಲೇಬೇಕು, ಹಾಗಾಗಿ ಅದನ್ನು ಅಡ್ಮಿನಿಸ್ಟ್ರೇಷನ್ ಫಂಡನ್ನು ಕೊಡ್ತಾರೆ ಶಿಲ್ಪಿಗೆ. ಈಗ ನಿರ್ಮಿತಿ ಕೇಂದ್ರದವರಿಗೆ ಈ ಒಂದು ಅವ್ರು ಏನು ಕೆಲಸ ಮಾಡ್ತಾರೆ, ಯಾರಿಂದ ಟೆಂಡರ್ ಕರೀಬೇಕಾದಂಥ ಅವಶ್ಯಕತೆ ಇಲ್ಲ. ಅವ್ರ ಕೊಟೇಶನ್ ಬೇರೆ, ಟೆಂಡರ್ ಬೇರೆ. ಕೊಟೇಶನ್ ಅಂದರೆ ಸಮಾಜದಲ್ಲಿ ಒಂದು PWDಯಲ್ಲಿ ಡಿಪಾರ್ಟ್ಮೆಂಟಲ್ಲಿ ಒಂದು ನಿರ್ದಿಷ್ಟ ದರ ಪಟ್ಟಿ ಇರುತ್ತೆ. ಈ ದರ ಪಟ್ಟಿಗಿಂತ ಮೇಲೆ ಹೋಗಬಾರ್ದು ಅನ್ನೋದು ಕಾರಣಕ್ಕೆ ಆ ದರ ಪಟ್ಟಿ PWD ಡಿಪಾರ್ಟ್ಮೆಂಟಲ್ಲಿ ಈ ಬ್ರಾನ್ಸದ್ದು ಏನಿದೆ ಮೂರ್ತಿ ಮಾಡುವಂಥದ್ದು, ಅದಕ್ಕೆ ಇಲ್ಲಿ ದರ ಪಟ್ಟಿ ಇಲ್ಲ. ಆ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಬೇರೆ ಯಾರೋ ಕಡಿಮೆ ಮಾಡ್ತಾರೋ, ಅದು ಇದು ಕೃಷ್ಣನಾಯ್ಕಿ ಏನಿದ್ದಾರೆ ಅವರೇ ಕಡಿಮೆ ಮಾಡೋದು, ಬೇರೆಯವರು ಇದ್ದಾರೆ ಅಂತ ತಿಳ್ಕೊಳ್ಳಿಕ್ಕೆ ದರ ಪಟ್ಟಿಯನ್ನು ಕರೆಯೋದು ಹೊರತು ಟೆಂಡರ್ ಅಲ್ಲ. ಅದೊಂದು ವ್ಯತ್ಯಾಸ ಇದೆ ದರ ಪಟ್ಟಿ ಮತ್ತು ಟೆಂಡರ್ಗೆ. ದರ ಪಟ್ಟಿ ಕರೆದ ಮೇಲೆ ನಾನು ಯಾರಿಗೂ ಕೂಡ ಕೊಡ್ಬೋದು, ಯಾರು ಕ್ವಾಲಿಟಿ ವರ್ಕ್ ಮಾಡ್ತಾರೆ ಅವನ್ನು ನೋಡಿ ಕೊಡ್ಬೋದು. ಇದು ಒಂದು ಸೃಜನಾತ್ಮಕವಾದ ಕಲೆ, ಬೇರೆ ರೀತಿ ಒಬ್ಬ ಕಾಂಟ್ರಾಕ್ಟರ್ ರೀತಿ ಯಾವುದು ಬಿಲ್ಡಿಂಗ್ ಯಾರು ಮಾಡ್ತಾರೆ ಅನ್ನಲ್ಲ. ಈ ಕಲಾತ್ಮಕವಾದು ಲಲಿತ ಕಲಾ ಪ್ರಕಾರಕ್ಕೆ ಬರುವುದರಿಂದ ಯಾರಿಗೆ ಪ್ರತಿಭೆ ಇದೆ ಆತನಿಗೆ ಕಾಂಪ್ರಮೈಸ್ ಮಾಡ್ಲಿಕ್ಕಾಗಲ್ಲ, ಆತನ ಹಣದ ಮೇಲೆ ನಾವು ನೋಡ್ಬೇಕಾಯ್ತು ಯಾರು ಕೂಡ. ಹಾಗಾಗಿ ಈ ಹಣದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಫಂಡ್ನಲ್ಲಿ ಈ ಒಂದು ಪ್ರತಿಮೆಯನ್ನು ಮಾಡಲಿಕ್ಕೆ ಅವರಿಗೆ ಅವಕಾಶವನ್ನು ಕೊಟ್ಟಿರ್ತಾರೆ. ಆ ಅವಕಾಶ ಕೊಟ್ಟ ಮೇಲೆ ಇನ್ನೊಂದು ಏನಾಯಿತು, ಅದಕ್ಕೊಂದು ಡಿಸೈನ್ ಇರುತ್ತೆ, ಅದನ್ನು ಡಿಸೈನನ್ನು ಅಪ್ರೂವ್ ಮಾಡಿದ್ಯಾರು ನಮ್ಮ DCಗಳು ನಿರ್ಮಿತಿ ಕೇಂದ್ರ, ಅದನ್ನು ಕೊಟ್ಟವರು ಕೃಷ್ಣನಾಯ್ಕ, ಅದನ್ನು ಡಿಸೈನ್ ಮಾಡಿ ಕೊಟ್ಟದ್ದು ಕೃಷ್ಣ, ಅದು ಆತನ ಪ್ರತಿ ಬೇಕಾಗದು ಇದು. ಸೊ ಹಾಗೆ ಅಲ್ಲಿ ತಂದಾಗ ಅಲ್ಲಿ ಏನು ಹಟ್ಟುತನ್ನ ಆ ಕೈಯ ಕೊಡಲಿಯ ನೀವು ಆಕಾರ ನೋಡಿರ್ಬೋದು, ಆ ರಚನೆ ನೋಡಿರ್ಬೋದು, ಕೈ ಏನಿರುತ್ತಂದ್ರೆ ಒಂದು
ನಮ್ಮ ಬಾನೆತ್ತರಕ್ಕೆ ಮುಖ ಮಾಡಿಕೊಂಡಿರುವಂತ ಕೊಡಲಿ ಒಂದು ಏನಿದೆ ಚಿತ್ರಣ ಇದೆ ಅದು ಅದನ್ನು ತಂದು ಸ್ಟುಡಿಯೋದಲ್ಲಿ ತಂದು ಮೆಲ್ಟ್ ಮಾಡಿ ತಂದು ನಿಲ್ಲಿಸಿದಾಗ ಈ ಕೈಯ ಕೊಡಲಿ 1 ಟನ್ ಇದೆ ಆ 1 ಟನ್ ಕೆಳಗಡೆ ಯಾವುದೇ ಆಧಾರ ಇಲ್ಲದೆ ಅದು ನಿಲ್ಲೋದಿಲ್ಲ ಸೋ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಈ ಲಾಸ್ಟ್ ಪೊಸಿಷನ್ ಗೆ ರಿಯಲೈಸ್ ಆಗುತ್ತೆ ನಾವು ಇದನ್ನು ಡಿಸೈನ್ ಚೇಂಜ್ ಮಾಡಬೇಕು ಅಂತ ಡಿಸೈನ್ ಚೇಂಜ್ ಮಾಡಲಿಕ್ಕೆ ಕೃಷ್ಣನಾಯಕರ ಅವರು ಹೇಳ್ತಾರೆ ಡಿಸಿ ಅವರಿಗೆ ಹೇಳ್ತಾರೆ ಡಿಸಿ ಅವರು ತಾಂತ್ರಿಕವಾಗಿ ಇದು ನಾವು ಸರಿ ಮಾಡಬೇಕು ಇನ್ನು ಭವಿಷ್ಯತ್ತಿನಲ್ಲಿ ಎಲ್ಲರೂ ಪ್ರವಾಸಿಗರು ಬರ್ತಾರೆ ಹಾಗೆ ತಾಂತ್ರಿಕವಾಗಿ ಸರಿಯಾಗಬೇಕಾದ್ರೆ ಇದನ್ನು ತಗೊಂಡು ಹೋಗಿ ಬೇರೆ ಮಾಡ್ಕೊಂಡು ಬನ್ನಿ ಬೇರೆ ಡಿಸೈನ್ ಗೆ ಅಪ್ರೂವ್ ಕೊಡ್ತಾರೆ ಸೋ ಇದು ನೈಜವಾದ ವಿಚಾರ ಅಲ್ಲಿ ತಂದಿಟ್ಟದ್ದು ಸರ್ಕಾರ ಪ್ರವಾಸೋದ್ಯಮ ಇಲಾಖೆ ಹೇಳಿದ್ದು ಬ್ರಾಸ್ ಮೆಟಲ್ ಅಲ್ಲಿ ಮಾಡಿ ಅಂತ ನಾವು ಸ್ಥಳೀಯವಾಗಿ ಎಲ್ಲರೂ ಗೊತ್ತಿರುತ್ತೆ ಎಲ್ಲರೂ ಹೇಳುವಂತದ್ದು ಏನಂದ್ರೆ ಯಾವುದು ಎಲ್ಲ ಕೊಡನಂದ್ರೆ ಕಂಚು ಕಂಚು ಅಂತ ಹೇಳ್ತಾರೆ ಈವನ್ ನಮ್ಮ ವಿಧಾನಸೌಧದಲ್ಲಿ ಎದುರಿನಲ್ಲಿ ಇರುವಂತದ್ದು ಕೂಡ ಬ್ರಾಸ್ ಇದ್ದ ಮೆಟಲ್ ಅಲ್ಲಿ ಕೆಂಪೇಗೌಡ ಅನ್ನೋದಿದೆ ಅದು ಕಂಚುದ್ದಲ್ಲ ನಾವು ಹೇಳೋದು ಕಂಚುದ್ದು ಅಥವಾ ನಮ್ಮ ಇವರುದ್ದು ಇರುತ್ತೆ ಸರ್ದಾರ್ ವಲ್ಲಭಭಾಯಿ ಇವೆಲ್ಲವೂ ಕೂಡ ಯಾಕೆ ಕಂಚಿನಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಕಂಚಿನಲ್ಲಿ ಡಿಸೈನ್ ಬರ್ಲಿಕ್ಕೆ ಆಗಲ್ಲ ಜಿಂಕ್ ಯೂಸ್ ಮಾಡಿದಾಗ ಬ್ರಾಸ್ ಆಗುತ್ತೆ ಟಿನ್ ಯೂಸ್ ಮಾಡಿದಾಗ ಅದು ಕಂಚು ಆಗುತ್ತೆ ಇಷ್ಟೇ ವ್ಯತ್ಯಾಸ ಆ ಕಲರ್ ಬರೋದು ಕಲರ್ ಕಾಂಬಿನೇಷನ್ ಇವೆಲ್ಲವೂ ಕೂಡ ಜನಗಳಿಗೆ ಒಂದು ಕಾಣಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಅದ್ರಲ್ಲಿ 80% ತಾಮ್ರವನ್ನು ಉಪಯೋಗಿಸಿದ್ದಾರೆ ಸೋ ಇಲ್ಲಿ ಏನು ಕೃಷ್ಣನಾಯಕ ಅಲ್ಲಿ ಕೆಲಸ ಮಾಡಿದಾರೆ ಆ ಕೆಲಸ ಮಾಡಿದ್ದು ಕೂಡ ಅದು ಒಂದು ಕ್ವಾಲಿಟಿ ಕೆಲಸವನ್ನು ಮಾಡಿದ್ದಾರೆ ಮತ್ತೆ ಅದನ್ನು ವಾಪಸ್ ತಗೊಂಡು ಹೋಗಿ ಆನಂತರ ಡಿಸಿ ಆದೇಶದ ಮೇರೆ ಪೊಲೀಸರ ಪ್ರೊಟೆಕ್ಷನ್ ಮೇರೆಗೆ ಪೊಲೀಸರು ಇದ್ದುಕೊಂಡೆ ಅದನ್ನು ಡಿಸ್ಮ್ಯಾಂಟಲ್ ಮಾಡಿದ್ದಾರೆ ಡಿಸ್ಮ್ಯಾಂಟಲ್ ಮಾಡುವಾಗ ಏನಾಗಿತ್ತು ಅದು ಎಲ್ಲರೂ ಬಂದು ಕಟ್ ಮಾಡುವಾಗ ಕಂಚೊಂದು ಅದು ತಾಮ್ರ ಅಂತ ಗೊತ್ತಿತ್ತು ತಾಮ್ರದಿಂದ ರಚಿತವಾದದ್ದು ಬ್ರಾಸ್ ಅಂತ ಗೊತ್ತಿತ್ತು ಹಿತ್ತಾಳೆ ಅಂತ ಸೋ ಆನಂತರ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಗಾಡಿಗೆ ತುಂಬಿಸ್ತಾರೆ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಬೆಂಗಳೂರು ಕೊಂಡೋಗ್ತಾರೆ ಹಾಗಾಗಿ ಒಂದು ವೇಳೆ ಅಲ್ಲಿ ಅಪರಾಧ ನಡೆದಿದ್ದು ಪೊಲೀಸರು ಏನ್ ಮಾಡ್ತಾರೆ ಪೊಲೀಸರ ಕಣ್ಣೆದುರು ನಡೆದಿದೆ ಅಂತ ಯಾರ ಮೇಲೆ ಫಸ್ಟ್ ಇನ್ಫಾರ್ಮೇಶನ್ ಆಗ್ಬೇಕು ಪೊಲೀಸರು ಅವರು ಸಹಭಾಗಿ ಅಂತ ಇತ್ತಲ್ಲ ಸೋ ಒಂದು ಎರಡನೇದಾಗಿ ಇಲ್ಲಿ ನಮ್ಮ ಕಲಾವಿದರು ಯಾರಿದ್ದಾರೆ ಆರ್ಟಿಸ್ಟ್ ಅವರು ವರ್ಕ್ ತಗೊಂಡದ್ದು ನಿರ್ಮಿತಿ ಕೇಂದ್ರ ಅದೊಂದು ಅಸೋಸಿಯೇಷನ್ ಆ ಅಸೋಸಿಯೇಷನ್ ಮೂಲಕ ಒಂದು ಕಾಂಟ್ರಾಕ್ಟ್ ಮಾಡಿಕೊಂಡಿರ್ತಾರೆ ಆ ಕಾಂಟ್ರಾಕ್ಟ್ ಮಾಡಿದ್ದನ್ನ ಅವರು ಕಂಪ್ಲೀಷನ್ ರಿಪೋರ್ಟ್ ಕೊಟ್ಟಿದ್ದಾರಾ ಇಲ್ಲಿ ಕಂಪ್ಲೀಷನ್ ರಿಪೋರ್ಟ್ ಕೊಟ್ಟಿಲ್ಲ ಕಂಪ್ಲೀಷನ್ ರಿಪೋರ್ಟ್ ಕೊಟ್ಟ ಮೇಲೆ ನಿರ್ಮಿತಿ ಕೇಂದ್ರಕ್ಕೆ ಒಂದು ಅವಕಾಶ ಇದೆ ಥರ್ಡ್ ಪಾರ್ಟಿಯಲ್ಲಿ ಇನ್ಸ್ಪೆಕ್ಷನ್ ಮಾಡುವಂಥದ್ದು ಆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ಗೆ ಅವಕಾಶ ಇಲ್ಲ ಈಗ ಕಂಪ್ಲೀಷನ್ ರಿಪೋರ್ಟ್ ಕೊಟ್ಟಿಲ್ಲ ಕಂಪ್ಲೀಷನ್ ಆದಮೇಲೆ ತಾನೇ ಅವನು ಎಂಟೈರ್ ಅಮೌಂಟ್ ಕೇಳ್ಬೋದು 2 ಕೋಟಿ ಇನ್ನು 75 ಲಕ್ಷ ಬಾಕಿ ಇದೆ ಜಿ ಎಸ್ ಟಿ ಸೇರಿ 2 ಕೋಟಿ ಆಗತ್ತೆ ಸೊ ಅಲ್ಲಿ ಕೂಡ ಹಣ ಬಾಕಿ ಇದೆ ಯಾವಾಗ ಈ ಏನು ಇದೆ 1 ಕೋಟಿ 25 ಲಕ್ಷಕ್ಕೆ ಅದಕ್ಕೆ ಅವರು ಮಜೂರಿ ಕೊಡಬೇಕಾಗಲ್ಲ ಕಚ್ಚಾ ವಸ್ತು ಖರೀದಿ ಮಾಡಬೇಕಲ್ಲ ಇವೆಲ್ಲವೂ ಇದ್ದು ಇವೆಲ್ಲವೂ ತಯಾರು ಮಾಡಿ ತಂದ ಮೇಲೆ ಆನಂತರ ಕೇಸ್ ಹಾಕ್ತಾರೆ ಕೇಸ್ ಹಾಕಿದ ಮೇಲೆ ಅವರು ಎಷ್ಟೋ ಸಲ ಬಂದಿದ್ದಾರೆ ಈ ಕೃಷ್ಣನಾಯ್ಕರ್ ಅವರು ನಾನು ಇದನ್ನು ಕಂಪ್ಲೀಷನ್ ಮಾಡಿ ಕೊಡ್ತೇನೆ ಅಂತ ಹೇಳ್ಕೊಂಡು ಎಷ್ಟೋ ಸಲ ಬಂದಿದಾಗ ಇಲ್ಲಿ ಅವರು ಆ ಪ್ರದೇಶಕ್ಕೆ ಹೋಗಬಾರ್ದು ಅಂತ ಹೇಳ್ಕೊಂಡು ಒಂದು 10 ಲೋಡ್ ಜಲ್ಲಿ ಕಲ್ಲುಗಳನ್ನು ತಂದು ಹಾಕಿದ್ದಾರೆ ಇದು ಅವರಿಗೆ ತಡೆ ಮಾಡಿದಲ್ವಾ ಈಗ ಆತ ಇಂಟ್ರೆಸ್ಟ್ ತೋರಿಸ್ಲಿಲ್ವಾ ಈಗ ವಾಪಸ್ ಕೊಂಡೋದ ಮೇಲೆ ಉಳಿದ ಸೊಂಟದ ಭಾಗ ಏನಿದೆ ಎದೆಕ್ಕಿಂತ ಕೆಳಗಿನ ಭಾಗ ಅದು 9 ಟನ್ 8 ರಿಂದ 9 ಟನ್ ಇದೆ ಯಾಕೆಂದ್ರೆ ಪಾದದ ಭಾಗ ಜಾಸ್ತಿ ವೇಟ್ ಇರುತ್ತೆ ಅದು ಒಂದಾಯ್ತು ಆ ನಂತರ ಕೇಸ್ ರಿಜಿಸ್ಟರ್ ಮಾಡಿದ ಮೇಲೆ ಪೊಲೀಸರು ಅವನ ಜಾಗಕ್ಕೆ ಹೋಗ್ತಾರೆ ಅಲ್ಲಿ ಹೋದಾಗ ಅವ್ರು ಏನು ರಿಪೋರ್ಟ್ ಮಾಡಿದ್ದಾರೆ ಅಂದರೆ ಕಾಲಿನ ಪಾದ ಕಲೆಕ್ಟ್ ಮಾಡಿದ್ದಾರೆ ಕಾಲು ಕಲೆಕ್ಟ್ ಮಾಡಿದ್ದಾರೆ ಸೊಂಟ ಕಲೆಕ್ಟ್ ಮಾಡಿದ್ದಾರೆ ತಲೆ ಕಲೆಕ್ಟ್ ಮಾಡಿದ್ದಾರೆ ಅಂದರೆ ಒಟ್ಟು ಮೂರ್ತಿ ಅಲ್ಲಿ ಆತ ತಯಾರು ಮಾಡಿದ್ದನ್ನು ಇವರು ಕೊಡದಿದ್ದರೂ ಕೂಡ ಇಲ್ಲಿದ್ದು ತಗೊಂಡು ಹೋಗಲಿ ಕೊಡದಿದ್ದರೂ ಕೂಡ ಅಲ್ಲಿ ತಯಾರು ಮಾಡಿದ್ದಾನೆ ಅಂತಾಯ್ತು ಆತ ಪ್ರಯತ್ನ ಪಟ್ಟಿದ್ದಾನೆ ಅಂತಾಯ್ತು ಆ ಪ್ರಯತ್ನಕ್ಕೆ ಯಾರು ಸಾಥ್ ಕೊಟ್ಟಿಲ್ಲ ಸರ್ಕಾರ ಕೊಟ್ಟಿಲ್ಲ ಪೊಲೀಸರು ಕೊಟ್ಟಿಲ್ಲ ಡಿಪಾರ್ಟ್ಮೆಂಟ್ ಕೊಟ್ಟಿಲ್ಲ ಹಾಗಾದ್ರೆ ಇಲ್ಲಿ ಚೀಟರ್ ಯಾರು ಇರ್ತಾರೆ ಚೀಟಿಂಗ್ ಅಂತ ಬರಬೇಕಾದ್ರೆ ಇಲ್ಲಿ ಫೋರ್ಜರಿ ಅಂತ ಬರಬೇಕಾದ್ರೆ ಸರ್ಕಾರದಿಂದ ನಾನು ದರೋಡೆ ಮಾಡಿಕೊಂಡು ಹೋಗಿರಬೇಕು ಸರ್ಕಾರದ ಯಾವುದೇ ಚೆಕ್ಕನ್ನು ಫೋರ್ಜರಿ ಮಾಡಿಕೊಂಡು ಹೋಗಿರಬೇಕು ಸರ್ಕಾರವನ್ನು ನಾನು ಸುಳ್ಳಾಗಿ ನಂಬಿಸಿರಬೇಕು ಯಾವುದು ಬರುತ್ತೆ ಇಲ್ಲಿ ಜಿ ಎಸ್ ಟಿ ಅಂತ ಹೇಳ್ತಾರೆ ಜಿ ಎಸ್ ಟಿ ಬಂದಾಗ ಎಷ್ಟೋ ವರ್ತಕರು ಜಿ ಎಸ್ ಟಿ ಕಟ್ಟದವರು ಇರ್ತಾರೆ ಅವರಿಗೆಲ್ಲ ಕೇಸ್ ಹಾಕಿ ಕೂತ್ಕೊಂಡಿದ್ದಾರೆ ಜಿ ಎಸ್ ಟಿ ಇವಾಗ ಕಟ್ತಾ ಇದ್ದ
ಒಂದು ಆರ್ಥಿಕ ದುರ್ಬಲತೆಯಿಂದ ಒಂದು ಟೈಮಿಗೆ ನಾಲ್ಕು ತಿಂಗಳು ಐದು ತಿಂಗಳು ಕಟ್ಟಲಿಕ್ಕೆ ಆಗಿಲ್ಲದಿದ್ರೆ ಯಾರು ಅದನ್ನು ನೋಡ್ಕೊಳ್ಬೇಕು? ಜಿ ಎಸ್ ಟಿ ಇಲಾಖೆಯವರು ಅವರಿಗೆ ಪೆನಾಲ್ಟಿ ಹಾಕಿ ಕಲೆಕ್ಟ್ ಮಾಡಬೇಕು. ಆತನ ಆಸ್ತಿಯ ಮೇಲೆ ಮುಟ್ಟುಗೋಲು ಹಾಕ್ಬೋದು, ಆತನ ಜೈಲಿಗೆ ಹಾಕುವಂತಿದ್ದಿಲ್ಲ. ಅವನಿಗೆ ನೋಟಿಸ್ ಕೊಟ್ಟಬೇಕು, ಹೋದ್ಮೇಲೆ ನಾನು ಬಿಸ್ನೆಸ್ ಮಾಡಿದ್ದೇನೆ ಇಲ್ಲ ಅಂತ ಹೇಳಲಿಕ್ಕೆ ಅವಕಾಶ ಇದೆ. ಜಿ ಎಸ್ ಟಿ ಪೊಲೀಸರ ವ್ಯಾಪ್ತಿಯಲ್ಲಿ ಬರೋದಿಲ್ಲ, ಇದು ಕೂಡ ಪೊಲೀಸರು ರಿಜಿಸ್ಟರ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಯಾರು ಇದನ್ನು ವರ್ಕ್ ಅನ್ನು ಕೊಟ್ಟಿದ್ದಾರೆ ಅವರೇ ಕಂಪ್ಲೇಂಟ್ ಹಾಕಬೇಕು. ಯಾರು ಇದ್ದಾರೆ ಈ ಕಮಿಟಿಯಲ್ಲಿ? ಡಿ ಸಿ ಇದ್ದಾರೆ, ಪಿ ಡಬ್ಲ್ಯೂ ಡಿ ಇದ್ದಾರೆ, ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ, ಬೇರೆ ಬೇರೆ ಇತರ ಇಲಾಖೆ ಇದ್ದಾರೆ, ಅವ್ರು ಏನ್ ಮಾಡ್ತಿದ್ದಾರೆ? ಒಟ್ಟಾರೆ ಈಗ ನಾಡಿದ್ದು 7ನೇ ತಾರೀಕು ಬೇಲ್ ಸಿಗೋ ಸಾಧ್ಯತೆಗಳಿವೆ ನೋಡಿ. ಬೇಲ್ ಕೊಡುವುದು ನಾವು ಈ ನಮ್ಮ ಕಕ್ಷಿಗಾರರು ಯಾರಿದ್ದಾರೆ ಅವರು ಬೇಲ್ ಪಡ್ಕೊಳ್ಳಿಕ್ಕೆ ಅರ್ಹವಾದಂತ ಪ್ರಕರಣ. ಕಂಪ್ಲೇನೆಂಟ್ಗೆ ಈ ಕಂಪ್ಲೇಂಟ್ ಹಾಕ್ಲಿಕ್ಕೆ ಯಾವುದೇ ಅರ್ಹತೆ ಇಲ್ಲ. ಅವ್ರು ಏನು ಆರೋಪಗಳು ಮಾಡಿದ್ದಾರೆ